ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅರಸೀಕೆರೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪತ್ರಕರ್ತರಿಗೆ ಹಾಗೂ ಪತ್ರಿಕಾ ವಿತರಕರಿಗೆ ಆಹಾರ ಕಿಟ್ಗಳನ್ನು ನೀಡಲಾಯಿತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇವರ ವತಿಯಿಂದ ಹಾರ್ನಹಳ್ಳಿ ರಾಮಸ್ವಾಮಿ ಸಮುದಾಯ ಭವನದಲ್ಲಿ ಪತ್ರಕರ್ತರಿಗೆ ಹಾಗೂ ಪತ್ರಿಕಾ ವಿತರಕರಿಗೆ ದಿನನಿತ್ಯ ಬಳಕೆಯ ಪದಾರ್ಥಗಳ 80ಕ್ಕೂ ಹೆಚ್ಚು ಪಡಿತರ ಕಿಟ್ ವಿತರಿಸಿದರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದವರು ನೀಡಿರುವ ಆದೇಶವನ್ನು ಎಸ್ಎಂಎಸ್ ಸಂದೇಶವನ್ನು ಪಾಲಿಸಬೇಕು ಎಸ್ ಅಂದ್ರೆ ಸ್ಯಾನಿಟೈಸರ್ ಎಂ ಅಂದ್ರೆ ಮಾಸ್ಕ್ ಎಸ್ ಅಂದ್ರೆ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಅರ್ಥಪೂರ್ಣವಾಗಿ ಆಚರಿಸಿದರೆ ಈ ಮಹಾಮಾರಿ ಕೊರೋನಾ ವೈರಸ್ ನಮ್ಮಿಂದ ದೂರ ಮಾಡಬಹುದು ಅಂತ ಅಭಿಪ್ರಾಯಪಟ್ಟರು ನಮ್ಮ ಸಂಸ್ಥೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಹಸ್ತ ನೀಡುವ ಕಾರ್ಯ ಹಿಂದಿನ ದಿನಗಳಿಂದ ನಡೆದು ಬಂದಿದೆ ಎಂದು ಯಾಕಂದ್ರೆ ಸೋಂಕಿತ ವ್ಯಕ್ತಿ ಮುಟ್ಟಿದಂತಹ ವಸ್ತುವನ್ನು ನಾವು ಮುಟ್ಟಿದ್ರೆ ಅದರಿಂದ ನಮಗೆ ಸೋಂಕು ಹರಡಬಾರದು ನಿಟ್ಟಿನಿಂದ ನಾವು ಸ್ಯಾನಿಟೈಸರ್ ಕೈಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ಆಗಾಗ ನಾವು ಬಳಕೆ ಮಾಡಿಕೊಂಡಿದ್ರೆ ನಮಗೆ ಸೋಂಕು ತಡೆಯುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಿಕೊಳ್ಬೋದು ಅಂತ ತಡಿಬಹುದು ಅಂತ ಒಂದು ಮಾತನ್ನು ಕೇಳಿದರೆ ಜೊತೆಗೆ ಎಂ ಅಂದರೆ ಮಾಸ್ಕ್ ಮಾಸ್ಕ್ ಅನ್ನು ಖಂಡಿತ ನಮ್ಮ ಒಂದಿಷ್ಟು ಸಮಯ ಮುಂದಿನ ಒಂದು ವರ್ಷಗಳ ಕಾಲ ನಮ್ಮ ಮಾಸ್ಕ್ ನಮ್ಮ ಜೀವನಾಡಿ ಆಗಿರ್ತದೆ ಹಾಗಾಗಿ ಅದನ್ನು ನಾವು ಧರಿಸ್ಕೊಳ್ಬೇಕು ಯಾವ ನಾವು ಮಾಸ್ಕ್ ಇಲ್ಲದೆ ಇನ್ನೊಬ್ಬರ ಜೊತೆ ಮಾತಾಡಬಾರ್ದು ಅಂತಲೇ ನಾವು ಯಾವತ್ತೂ ನಮ್ಮ ಕಾರ್ಯಕರ್ತರು ಹಾಗಾಗಿ ಮಾಸ್ಕ್ ಖಂಡಿತವಾಗಿ ನಮಗೆ ರಕ್ಷಣೆಯನ್ನು ಕೊಡ್ತದೆ ಇನ್ನೊಂದು ಎಸ್ ನಮ್ಮ ಸೋಷಿಯಲ್ ಡಿಸ್ಟೆನ್ಸ್ ಏನು ನಮಗೆ ಸರ್ಕಾರ ಹೇಳ್ತದೆ 6 ಫೀಟ್ ಅಂತರ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ದುಕೊಂಡು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಶಿಧರ್ ಅರಸೀಕೆರೆ ಯೋಜನಾಧಿಕಾರಿ ವಿನಾಯಕ ಪೈ ಜನಜಾಗೃತಿ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷ ಗಣೇಶ್ ಮೂರ್ತಿ ಹಿರಿಯ ಪತ್ರಕರ್ತ ಸೇತುರಾಮ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕಣಕಟ್ಟೆ ಕುಮಾರ್ ಸಂಸ್ಥೆಯ ಅನಿಲ್ ಯಶೋಧ ಇತರರು ಹಾಜರಿದ್ದರು ಚಿಕ್ಕಬಳ್ಳಾಪುರ ಬಳಿ ನೂತನ ಆಯುಷ್ ಆಸ್ಪತ್ರೆಗೆ ಜಿಲ್ಲಾ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಮಗಾರಿಗೆ ಚಾಲನೆ ನೀಡಿದರು ಚಿಕ್ಕಬಳ್ಳಾಪುರದ ಬಳಿ ಇಂದು ನೂತನ ಆಯುಷ್ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಮಗಾರಿಗೆ ಚಾಲನೆ ನೀಡಿದರು 50 ಹಾಸಿಗೆಯುಳ್ಳ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಆಸ್ಪತ್ರೆ ಇದಾಗಿದ್ದು ಸುಮಾರು 8 ಕೋಟಿ ರೂಪಾಯಿಗಳು ವೆಚ್ಚವಾಗಲಿದೆ ಎಂದು ಸಚಿವರು ತಿಳಿಸಿದರು ಇದೇ ವೇಳೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಚಿಕ್ಕಬಳ್ಳಾಪುರದ ಸಮಗ್ರ ಅಭಿವೃದ್ಧಿ ನನ್ನ ಧ್ಯೇಯ ಜಿಲ್ಲೆಯಲ್ಲಿ ಮೂಲಸೌಕರ್ಯ ಸೇರಿದಂತೆ ಎಲ್ಲಾ ತರಹದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಮ್ಮ ಸರ್ಕಾರ ಬದ್ಧವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಆಯುಷ್ ಇಲಾಖೆಯ ವತಿಯಿಂದ 50 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿದೆ ಎಂದು ಇವತ್ತು ಜಿಲ್ಲಾ ಆಯುಷ್ ಆಸ್ಪತ್ರೆಯ 50 ಹಾಸಿಗೆ ಉಳ್ಳಂಥ ಆಸ್ಪತ್ರೆ ನೂತನವಾಗಿರ್ತಕ್ಕಂಥ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಒಟ್ಟು 8 ಕೋಟಿ ರೂಪಾಯಿಗಳ ವೆಚ್ಚ ತಂದು ಅದಕ್ಕೆ ಇವತ್ತು CA ಸೈಟನ್ನು ಚಿಕ್ಕಬಳ್ಳಾಪುರ ನಗರಕ್ಕೆ ಹತ್ತಿರದಲ್ಲಿರುವಂಥ ರಸ್ತೆ ಸಂಪರ್ಕ ಕೂಡ ಸುಲಭವಾಗಿರಬೇಕು ಅಂತೇಳಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂಥ ಜಾಗದಲ್ಲಿ ಇವತ್ತು ನಮ್ಮ ಜಿಲ್ಲಾಡಳಿತ ಇದನ್ನು ನಿಗದಿ ಮಾಡಿದ್ದಾರೆ ಗೊತ್ತುಪಡಿಸಿದೆ ಹಾಗಾಗಿ ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಮತ್ತು ಇಲ್ಲಿನ ರೈತ ಬಂಧುಗಳು ಎಲ್ಲರೂ ಕೂಡ ಬಂದು ಇವತ್ತು ಇದಕ್ಕೆ ಭಾಳ ಸಂತೋಷದಿಂದ ಇದು ಮೊಟ್ಟ ಮೊದಲನೇ ಒಂದು ಆಯುಷ್ ಆಸ್ಪತ್ರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ ಇವತ್ತಿನ ಕೊರೋನಾ ಸೋಂಕು ಈ ವ್ಯಾಧಿ ಬಂದ ಮೇಲೆ ಇಡೀ ವಿಶ್ವಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದಲ್ಲಿ ಕಡಿಮೆ ಇದೆ ಇನ್ನೂ ಕೂಡ ನಿಯಂತ್ರಣದಲ್ಲಿದೆ ಇದಕ್ಕೆ ಬಹುಪಾಲು ಕಾರಣ ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಅಂತೆಲ್ಲ ಕೂಡ ವ್ಯಾಖ್ಯಾನಗಳು ಆಗ್ತಾಯಿದೆ ಅದೇ ನಿಟ್ಟಿನಲ್ಲಿ ಅಲೋಪತಿಕ್ ಮಾತ್ರ ಅಲ್ಲ ಆಯುರ್ವೇದಿಕ್ ಪದ್ಧತಿಯ ಒಂದು ಚಿಕಿತ್ಸೆ ಕೂಡ ಫಲಕಾರಿ ಆಗ್ತದೆ ಅನ್ನುವಂಥ ನಂಬಿಕೆಯನ್ನು ನಮ್ಮ ದೇಶದಲ್ಲಿ ನಾವು ಇಟ್ಕೊಂಡಿದ್ದೀವಿ ಇಂತಹ ಒಂದು ಕಾಲಘಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಆಯುಷ್ ಆಸ್ಪತ್ರೆ ಆಗ್ತಾ ಇರ್ತಕ್ಕಂಥದ್ದು ಇಡೀ ಜನರಿಗೆ ಈ ಜಿಲ್ಲೆಯ ಜನರಿಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಆಶಾಭಾವನೆ ಆಗ್ತದೆ ಮತ್ತು ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕ ನರಸಿಂಹಯ್ಯ ಜಿಲ್ಲಾಧಿಕಾರಿ ಆರ್ ಲತಾ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಫೌಜಿಯಾ ತನ್ರೂಮ್ ಜಿಲ್ಲಾ ಆಯುಷ್ ಅಧಿಕಾರಿ ಶಹಾಬುದ್ದೀನ್ ಮುಂತಾದವರು ಹಾಜರಿದ್ದರು
ಎನ್ ಸತೀಶ್, ಇ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ದಾಸರಹಳ್ಳಿಯ ಮೆಟ್ರೋ ಸ್ಟೇಷನ್ ಬಳಿ ಕೊರೋನಾ ವಾರಿಯರ್ಸ್ಗಳ ಮೇಲೆ ಹೂಮಳೆ ಸುರಿಸುವ ಮೂಲಕ ಮಾಜಿ ಶಾಸಕ ಮುನಿರಾಜು ಮಾರ್ಗದರ್ಶನದಲ್ಲಿ ಸನ್ಮಾನಿಸಲಾಯಿತು. ಕೊರೋನಾ ವಾರಿಯರ್ಸ್ ಪೊಲೀಸ್ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಹಾಗೂ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಹೂಮಳೆ ಮೂಲಕ ಕೊರೋನಾ ಸೈನಿಕರಿಗೆ ಅಭಿನಂದನೆ ಮಹಾಪರ್ವವನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮೆಟ್ರೋ ಸ್ಟೇಷನ್ ಬಳಿ ಆಯೋಜನೆ ಮಾಡಲಾಗಿತ್ತು. ಕೊರೋನಾ ವೈರಾಣು ಹರಡದಂತೆ ತಡೆಯಲು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರಮಿಸಿದ ಪೌರ ಕಾರ್ಮಿಕರು, ಪೊಲೀಸ್ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಹಾಗೂ ಕೊರೋನಾ ವಾರಿಯರ್ಸ್ಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮುನಿರಾಜು ಮಾರ್ಗದರ್ಶನದಲ್ಲಿ ಮಂಡಲಾಧ್ಯಕ್ಷ ಲೋಕೇಶ್ ಹಾಗೂ ಪಾಲಿಕೆ ಸದಸ್ಯೆ ಉಮಾದೇವಿ ನಾಗರಾಜು ನೇತೃತ್ವದಲ್ಲಿ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆಯಿಂದ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿಗೆ ಕೊರೋನಾ ಸೇವೆ ಸಲ್ಲಿಸಿದ ವಿವಿಧ ಇಲಾಖೆಗಳ ಸಿಬ್ಬಂದಿಗಳನ್ನು ಪುಷ್ಪ ನಮನ ಸಲ್ಲಿಸುವ ಮೂಲಕ ರಸ್ತೆಯುದ್ದಕ್ಕೂ ಅಭಿನಂದನೆ ಸಲ್ಲಿಸಿ ನಂತರ ಮೆಟ್ರೋ ಸ್ಟೇಷನ್ ಬಳಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರನ್ನು ಸನ್ಮಾನಿಸಲಾಯಿತು. ಪುಷ್ಪನಮನ ಅಭಿನಂದನಾ ಕಾರ್ಯಕ್ರಮಕ್ಕೆ ಬೆಂಗಳೂರು ಉತ್ತರ ವಲಯ ಡಿಸಿಪಿ ಶಶಿಕುಮಾರ್ ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮುನಿರಾಜು ಚಾಲನೆ ನೀಡಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಮುನಿರಾಜು, ಸುಮಾರು ಎರಡೂವರೆ ತಿಂಗಳಿನಿಂದ ಸತತವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ COVID-19 ವೈರಸ್ ಅನ್ನು ತಡೆಯಲು ಆರೋಗ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಇಲಾಖೆ, ಮಾಧ್ಯಮ ಪ್ರತಿನಿಧಿಗಳು, ಸ್ವಚ್ಛತಾ ಸಿಬ್ಬಂದಿ, ಹೀಗೆ ಕೊರೋನಾ ವೇಳೆಯಲ್ಲಿ ಹಗಲಿರುಳೆನ್ನದೆ ದುಡಿದವರು ಈ ವಾರಿಯರ್ಸ್. ಇವರು ನಮ್ಮ ಕೊರೋನಾ ಮುಕ್ತಗೊಳಿಸಲು ಶ್ರಮಿಸಿದ್ದಾರೆ. ಲಾಕ್ಡೌನ್ ವೇಳೆಯಲ್ಲಿ ಪಟ್ಟಣವನ್ನು ಕೊರೋನಾ ಮುಕ್ತವಾಗಿಸುವುದು ಅತಿ ಮುಖ್ಯ ಸಂಗತಿಯಾಗಿತ್ತು. ಕೊರೋನಾ ವಾರಿಯರ್ಸ್ ನಮ್ಮ ರಕ್ಷಣೆ ಜೊತೆಗೆ ಮಾರಣಾಂತಿಕ ರೋಗದ ಜಾಗೃತಿ ಮೂಡಿಸಿದ್ದಾರೆ. ಇವರೆಲ್ಲರನ್ನು ಅಭಿನಂದಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬೆಂಗಳೂರು ಉತ್ತರ ವಲಯ ಡಿಸಿಪಿ ಶಶಿಕುಮಾರ್, ಮುಂಚೆ ಸನ್ಮಾನ ಕಾರ್ಯಕ್ರಮವನ್ನು ವೀರ ಯೋಧರು, ಗಣ್ಯರು, ಇಂತಹ ಸಾಧನೆಗೈದವರನ್ನು ಸನ್ಮಾನಿಸುವುದು ವಾಡಿಕೆಯಾಗಿತ್ತು. ಇಂದು ಕೊರೋನಾ ಮಹಾಮಾರಿ ವಿಶ್ವದೆಲ್ಲೆಡೆ ಆವರಿಸಿ ನಮ್ಮ ದೇಶಕ್ಕೆ ಆವರಿಸುವ ವೇಳೆ ನಮ್ಮ ಪ್ರಧಾನಿ ತೆಗೆದುಕೊಂಡ ನಿರ್ಧಾರ ಹಾಗೂ ನಮ್ಮ ದೇಶ ಹಾಗೂ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ನಿಯಂತ್ರಿಸಲು ಪಣ ತೊಟ್ಟು ನಿಂತ ಪೊಲೀಸ್ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು, ಮಾಧ್ಯಮ ಮಿತ್ರರು, ಇವರೆಲ್ಲರ ಸೇವೆ ಮರೆಯಲಾಗದ ಸೇವೆಯಾಗಿದೆ. ಈ ನಿಟ್ಟಿನಲ್ಲಿ ಇಂದು ಎಲ್ಲಾ ಕೊರೋನಾ ಕಾರ್ಯಕರ್ತರನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿನಂದಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಎಂದರು. ಇದೇ ವೇಳೆಯಲ್ಲಿ COVID-19 ನಿಯಂತ್ರಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಸಿಬ್ಬಂದಿ, ಪೌರ ಕಾರ್ಮಿಕರಿಗೆ ಬೆಸ್ಕಾಂ ಇಲಾಖೆಯವರಿಗೆ ಸನ್ಮಾನಿಸಿ ಹೂಮಳೆ ಹರಿಸಲಾಯಿತು. ಈ ವೇಳೆಯಲ್ಲಿ ಮಾಜಿ ಶಾಸಕ ಮುನಿರಾಜು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮರಿಸ್ವಾಮಿ, ಡಿಸಿಪಿ ಶಶಿಕುಮಾರ್, ಸೌಮ್ಯ, ಎಸಿಪಿ ಶ್ರೀನಿವಾಸ ರೆಡ್ಡಿ, ಮಲ್ಲಸಂದ್ರ ವಾರ್ಡ್ ಪಾಲಿಕೆ ಸದಸ್ಯ ಹಾಗೂ ಮಂಡಲ ಬಿಜೆಪಿ ಅಧ್ಯಕ್ಷ ಎನ್ ಲೋಕೇಶ್, ನಾಮನಿರ್ದೇಶಿತ ಪಾಲಿಕೆ ಸದಸ್ಯ ಗಂಗರಾಜು, ತೋಟಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಉಮಾದೇವಿ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಟಿ ಶಿವಕುಮಾರ್, ವಿನೋದ್ ಗೌಡ, ಶೆಟ್ಟಿಹಳ್ಳಿ ಸುರೇಶ್, ಬಿಜೆಪಿ ಮುಖಂಡರಾದ ಬಿಟಿ ಶ್ರೀನಿವಾಸ್, ನಾಗಣ್ಣ, ಬಸವರಾಜು ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಇ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಬಾಗೇಪಲ್ಲಿಯ ಸೀಲ್ ಡೌನ್ ಪ್ರದೇಶದಲ್ಲಿ ಡ್ರೋನ್ ಕ್ಯಾಮೆರಾ ಮೂಲಕ ನಾಗರಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬಾಗೇಪಲ್ಲಿಯ ಸೀಲ್ ಡೌನ್ ಪ್ರದೇಶದಲ್ಲಿ ಇಂದು ಪೊಲೀಸ್ ಇಲಾಖೆ ವತಿಯಿಂದ ಡ್ರೋನ್ ಕ್ಯಾಮೆರಾ ಉಪಯೋಗಿಸಿ ಜಾಗೃತಿ ಮೂಡಿಸಲಾಯಿತು. ಪಟ್ಟಣದ 22ನೇ ವಾರ್ಡಿನಲ್ಲಿ ತುಂಬು ಗರ್ಭಿಣಿಯೊಬ್ಬರಿಗೆ ಸೋಂಕು ತಗುಲಿದೆ. ಆದ್ದರಿಂದ ಮಹಿಳೆ ವಾಸಿಸುವ ಮನೆಯಿಂದ 100 ಮೀಟರ್ ಸುತ್ತಮುತ್ತಲ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಸೀಲ್ ಡೌನ್ ಪ್ರದೇಶದಲ್ಲಿ ಜನರನ್ನು ಸಂಪರ್ಕಿಸಲು ಮತ್ತು ಅಗತ್ಯ ಸೇವೆಗಳ ಸಹಕಾರಕ್ಕಾಗಿ ತಂಡವನ್ನು ಸಹ ರಚಿಸಲಾಗಿದೆ. ಆದರೂ ಸಹ ಸೀಲ್ ಡೌನ್ ಪ್ರದೇಶದಲ್ಲಿ ವಾಸಿಸುವ ಜನರು ಪೊಲೀಸರ ಮತ್ತು ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹೋಗದಂತೆ ಇಂದು ಡ್ರೋನ್ ಕ್ಯಾಮೆರಾದ ಮುಖಾಂತರ ಸೀಲ್ ಡೌನ್ ಪ್ರದೇಶವನ್ನು ಪರಿವೀಕ್ಷಣೆ ಮಾಡುವುದರ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು.
ಈ ಸಂದರ್ಭದಲ್ಲಿ ಡ್ರೋನ್ ಮುಖಾಂತರ ಮಾತನಾಡಿದ ಪೊಲೀಸರು ಸೀಲ್ಡ್ ಅನ್ನು ಉಲ್ಲಂಘಿಸಿ ಹೊರಹೋಗುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಆದ್ದರಿಂದ ಸರ್ಕಾರ ಮುಂದಿನ ಆದೇಶದವರೆಗೂ ಮನೆಗಳಲ್ಲಿಯೇ ಇದ್ದು ತಮ್ಮ ತಮ್ಮ ಮನೆಯವರ ಆರೋಗ್ಯದ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕರಾದ ನಯಾಜ್ ಬೇಗ್, ಆರಕ್ಷಕ ಉಪ ನಿರೀಕ್ಷಕರಾದ ಸುನೀಲ್ ಕುಮಾರ್, ಆರೋಗ್ಯಾಧಿಕಾರಿಗಳಾದ ಟಿ ಸತ್ಯನಾರಾಯಣ ರೆಡ್ಡಿ, ಸೀಲ್ಡ್ ಡೌನ್ ಪ್ರದೇಶ ನೋಡಲ್ ಅಧಿಕಾರಿಗಳಾದ ರಾಜೇಂದ್ರ ಪ್ರಸಾದ್, ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಕ್ವಾರಂಟೈನ್ ಗೆ ಒಳಗಾಗಿದ್ದ ಬಿಹಾರ ಮೂಲದ ವ್ಯಕ್ತಿ ಶ್ರೀನಿವಾಸಪುರದಲ್ಲಿ ಓಡಾಡುತ್ತಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರು ಪತ್ತೆ ಹಚ್ಚಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಶ್ರೀನಿವಾಸಪುರ ಪಟ್ಟಣಕ್ಕೆ ಆಗಮಿಸಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಬಿಹಾರ ಮೂಲದ ವ್ಯಕ್ತಿಯನ್ನ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಒಪ್ಪಿಸಿದ್ದಾರೆ. ಬಿಹಾರ ಮೂಲದ ರಾಮ್ ಶರ್ಮಾ ಅನ್ನುವ ವ್ಯಕ್ತಿಯನ್ನ ಸುಪರ್ದಿಗೆ ಪಡೆದ ಪೊಲೀಸ್ ಇಲಾಖೆಯು ಆರೋಗ್ಯ ಇಲಾಖೆಯ ಸುಪರ್ದಿಗೆ ನೀಡಿದ್ದು ಕ್ವಾರಂಟೈನ್ ಮಾಡಲಾಗಿದೆ. ಸಾರ್ವಜನಿಕ ಸಾಮಾಜಿಕ ಕಾಳಜಿಗೆ ಎಲ್ಲರಿಂದಲೂ ಪ್ರಶಂಸೆಗಳು ವ್ಯಕ್ತವಾಗಿವೆ. ಹರ್ಷವರ್ಧನ್, ಈ ಡಿಜಿಟಲ್ ನ್ಯೂಸ್, ಶ್ರೀನಿವಾಸಪುರ. ಹರಿಹರ ತಾಲೂಕಿನ ಬೆಳ್ಳುಡಿ ಗ್ರಾಮದಲ್ಲಿ ಕೊರೋನಾ ವಾರಿಯರ್ಸ್ ಅನ್ನು ವನಶ್ರೀ ಸಂಸ್ಥೆ ಅಧ್ಯಕ್ಷೆ ಗೀತಾ ನಾಗರಾಜು ಗೌರವಿಸಿದರು. ದೇಶಾದ್ಯಂತ ಕೊರೋನಾ ವೈರಸ್ ಶೀಘ್ರಗತಿಯಲ್ಲಿ ಹರಡುತ್ತಿದ್ದು ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದ ಜನರ ಪ್ರಾಣ ರಕ್ಷಣೆಗಾಗಿ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪೊಲೀಸ್ ಹಾಗೂ ವೈದ್ಯ ಸಿಬ್ಬಂದಿಗಳು, ಆರೋಗ್ಯ ಸಹಾಯಕಿಯರು, ಗ್ರಾಮ ಪಂಚಾಯಿತಿ ಪೌರ ನೌಕರರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮಗಳ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಇವರು ದೇವರ ಪ್ರತಿರೂಪವಿದ್ದಂತೆ. ಅವರಿಗೆ ನಾವು ಎಲ್ಲಾ ರೀತಿಯ ಸಹಕಾರವನ್ನ ನೀಡಿ ಕೊರೋನಾ ವೈರಸ್ ನಿಯಂತ್ರಣದಲ್ಲಿ ನಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕು ಎಂದು ವನಶ್ರೀ ಮಹಿಳಾ ಸಾಂಸ್ಕೃತಿಕ ಅಭಿವೃದ್ಧಿ ಸೇವಾ ಸಂಸ್ಥೆಯ ನಿರ್ದೇಶಕಿ ಹಾಗೂ ಅಧ್ಯಕ್ಷೆ ಎಂಎನ್ ಗೀತಾ ನಾಗರಾಜ್ ಕೊರೋನಾ ವಾರಿಯರ್ಸ್ ಇವರ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನಿನ್ನೆ ದಿನ ಬೆಳ್ಳುಡಿಯ ತಮ್ಮ ಕಚೇರಿ ಆವರಣದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ತಮ್ಮ ಕೈಲಾದ ಅಗತ್ಯ ಆಹಾರ ವಸ್ತುಗಳ ಕಿಟ್ ಅನ್ನು ನೀಡಿ ಮಾತನಾಡಿದ ಅವರು, ನಾವು ಇಂದು ನೀಡುತ್ತಿರುವ ಈ ಸೇವೆ ಯಾವುದೇ ಪ್ರಚಾರಕ್ಕಾಗಿ ಅಲ್ಲ, ಕೊರೋನಾ ವಾರಿಯರ್ಸ್ಗಳಿಗೆ ನೈತಿಕವಾಗಿ ಧೈರ್ಯ ನೀಡುವುದು, ಅವರೊಂದಿಗೆ ನಾವು ಇದ್ದೇವೆ ಎಂಬ ಆತ್ಮಸ್ಥೈರ್ಯ ತುಂಬುವುದು ಹಾಗೂ ಅವರಿಗೆ ನಮ್ಮಿಂದಾಗುವ ಎಲ್ಲ ಸಹಕಾರ ನೀಡುವ ಉದ್ದೇಶದಿಂದ ಇಂದು ನಮ್ಮ ಸಂಸ್ಥೆಯ ವತಿಯಿಂದ ಅಗತ್ಯ ವಸ್ತುಗಳ ಆಹಾರದ ಕಿಟ್ ಅನ್ನು ನೀಡುತ್ತಿದ್ದೇವೆ. ಇನ್ನು ಎರಡು ದಿನದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಬೆಳ್ಳುಡಿ ಗ್ರಾಮದ ಬಡತನಕ್ಕಿಂತ ಕೆಳಗಿರುವ ಜನತೆಗೆ ಆಹಾರದ ಕಿಟ್ ಅನ್ನು ನೀಡುತ್ತಿದ್ದೇವೆ. ಇಂತಹ ಕಷ್ಟಕರ ಸನ್ನಿವೇಶದಲ್ಲಿ ಒಬ್ಬರಿಗೊಬ್ಬರು ಹೆಗಲುಕೊಟ್ಟು ಸಹಕಾರ ನೀಡಿ ಮಾನವೀಯತೆಯನ್ನು ಮೆರೆಯಬೇಕು ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಸಹಾಯಕರಾದ ಸುರೇಶ್ ಇವರು ಎಲ್ಲಾ ಕೊರೋನಾ ವಾರಿಯರ್ಸ್ಗಳ ಕುರಿತು ಆರೋಗ್ಯ ತಪಾಸಣೆಯನ್ನ ನಡೆಸಿದರು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ವನಶ್ರೀ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿತ್ತನೆ ಬೀಜವನ್ನು ಸಕಾಲಕ್ಕೆ ನೀಡಬೇಕು ಅಂತ ಆಗ್ರಹಿಸಿ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಶಿರಸ್ತಿದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಜೆ ವಿ ರಘುನಾಥ ರೆಡ್ಡಿ ಮಾತನಾಡಿ, ಚಿಂತಾಮಣಿ ತಾಲೂಕು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳು, ನೆಲಗಡಲೆ, ರಾಗಿ, ತೊಗರಿ ಅನೇಕ ಬಿತ್ತನೆ ಬೀಜಗಳು ರೈತ ಸಂಪರ್ಕ ಕೇಂದ್ರಗಳಿಗೆ ತಲುಪಿ ಸುಮಾರು 25 ದಿನಗಳಾದರೂ ಇದುವರೆಗೆ ರೈತರಿಗೆ ವಿತರಣೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬರಪೀಡಿತ ಜಿಲ್ಲೆಗಳಲ್ಲಿ ಮಳೆ ಇಲ್ಲದೆ ಜನ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬಿತ್ತನೆ ಬೀಜ ನೀಡುವುದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದರು. ರೈತರಿಗೆ ಏನು ಬಿತ್ತನೆ ಬೀಜಗಳು ನಮಗೆ ಈಗ ಮಳೆಗಾಲ ಶುರುವಾಗಿದೆ, ಅದು ಕೇಳಿದ್ರೆ ಇವಾಗ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಕ್ಷಣ ನಮಗೆ ಬಿತ್ತನೆ ಬೀಜ ಕೊಡೋಕೆ ವ್ಯವಸ್ಥೆ ಆಗಬೇಕು, ಅದು ಉತ್ತಮ ಬಿತ್ತನೆ ಬೀಜಬೇಕು. ಕಳಪೆ ಬೀಜ ಬೀಜಗಳನ್ನ ಕೊಟ್ಟರೆ ನಾವು ಅದನ್ನ ಸ್ವೀಕರಿಸಿಲ್ಲ, ವಾಪಸ್ ಕಳಿಸ್ತೀವಿ. ಉತ್ತಮ ಅಂತ ಬೀಜ ರಾಗಿ, ಜೋಳ, ಕಡಲೆಕಾಯಿ, ತೊಗರಿ, ಅವರೇ ಎಲ್ಲವನ್ನು ಎಲ್ಲ ಬಿತ್ತನೆ ಬೀಜಗಳು ನಮಗೆ ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಕೊಟ್ಟು ನಮ್ಮ ರೈತರನ್ನ ಅದನ್ನ ರೆಡಿ ಮಾಡಿಕೊಂಡು ಮಳೆ ಬಿದ್ದಾಗ ಹಾಕೋಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಒಂದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಮ್ಮಿಡಿಯೇಟ್ ಆಗಿ ಕೊಡೋಕೆ ನಮ್ಗೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಅತಿ ದೊಡ್ಡ ತಾಲೂಕು, ಅತಿ ದೊಡ್ಡ ವ್ಯವಸಾಯ ಮಾಡುವಂತ ನಮ್ಮ ತಾಲೂಕು, ಅತಿ ದೊಡ್ಡ ವಿಜ್ಞಾನಿಗಳಿಗಂತ ಬುದ್ಧಿವಂತರು ಇರುವಂತ ನಮ್ಮ ತಾಲೂಕಿನ ರೈತರಿಗೆ ಈ ಮಹಾಮಾರಿ ಕೊರೋನಾದಿಂದ ಅನೇಕ ಸಾವಿರಾರು ಲಕ್ಷಾಂತರ ಕೋಟಿ ನಾವು ಟಮಾಟ, ಈರುಳ್ಳಿ ಇದ್ದಾವಂತ ಕಲ್ಕೊಂಡು ಬೆಲೆ ಸಿಕ್ಕಿದ್ದೀರ. ರೈತರು ಸಂಪೂರ್ಣ ನೆಲಮಟ್ಟ ಆಗಿರುವಂಥ ಸಂದರ್ಭದಲ್ಲಿ ಈಗ ಹೊಸದಾಗಿ ಮುಂಗಾರು ಆರಂಭ ಆಗದಲ್ಲಿ ನಮ್ಮ ಕಲ್ಲೆಕಾಯಿ, ತೊಗರಿ, ಹಲಸಂದಿ, ರಾಗಿ ಇಂಥ ಬಿತ್ತನೆ ಬೀಜಗಳು ನಮ್ಮ ಕೃಷಿ ಇಲಾಖೆಯಿಂದ ಒಂದು ತಿಂಗಳಾಯಿತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳು ಬಂದು ಸರಬರಾಜು ಮಾಡದೆ ಅವರು ಬೇಕಾಗಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ದಿನ ರೈತನನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ತಿರುಗಾಡಿಸ್ಕೊಂಡು ಇದುವರೆಗೂ ಅವರು ಏನು ಬಿತ್ತನೆ ಬೀಜಗಳು ಸರಬರಾಜು ಮಾಡ್ದಿರಾ, ಏನು ರೈತರೆಲ್ಲ ಈಗ ಅಲ್ಪ ಸ್ವಲ್ಪ ಮಳೆ ಬಿದ್ದಿದ್ದಕ್ಕೆಲ್ಲ ಉಳುಮೆ ಮಾಡಿಕೊಂಡು
ಕೆಲವು ರೈತರು ಇದ್ದಂತವರು ಮನೆಯಲ್ಲಿ ಇರುವಂತ ಎಲ್ಲ ರೆಡಿ ಮಾಡ್ಕೊಂಡು ಈಗ ಮಳೆ ಬಂದ್ರೆ ಎಲ್ಲ ಹಾಕ್ತಾರೆ ಬಡ ರೈತ ಕೂಡಲೇ ಬಿತ್ತನೆ ಬೀಜಗಳು ಸಕಾಲಕ್ಕೆ ನೀಡದೇ ಇದ್ದ ಸಂದರ್ಭದಲ್ಲಿ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು ವೆಂಕಟಾಚಲಪತಿ ಈ ಡಿಜಿಟಲ್ ನ್ಯೂಸ್ ಚಿಂತಾಮಣಿ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಅಂಗವಿಕಲರಿಗೆ ಉಚಿತವಾಗಿ ತ್ರಿಚಕ್ರ ವಾಹನಗಳನ್ನು ವಿತರಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ವತಿಯಿಂದ ಜಿಲ್ಲೆಯ ವಿವಿಧ ಅಂಗವಿಕಲರಿಗೆ ಇಂದು ಉಚಿತ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಯಿತು ಜಿಲ್ಲಾ ಪಂಚಾಯತಿ ಸದಸ್ಯರ ಅನುದಾನದಿಂದ ಒಟ್ಟು 24 ತ್ರಿಚಕ್ರ ವಾಹನಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಅಂಗವಿಕಲರಿಗೆ ಹಸ್ತಾಂತರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಚಿಕ್ಕನರಸಿಂಹಯ್ಯ ಜಿಲ್ಲಾಧಿಕಾರಿ ಆರ್ಲತಾ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಫೌಜಿಯಾ ತನ್ರೂಮ್ ಸೇರಿದಂತೆ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳು ಪಾಲ್ಗೊಂಡಿದ್ದರು ಎನ್ ಸತೀಶ್ ಈ ಡಿಜಿಟಲ್ ನ್ಯೂಸ್ ಚಿಕ್ಕಬಳ್ಳಾಪುರ ಆಶಾ ಕಾರ್ಯಕರ್ತೆ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಬೇಕು ಅಂತ ಚಿಂತಾಮಣಿಯಲ್ಲಿ ಆಶಾ ಕಾರ್ಯಕರ್ತೆಯರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟಿಸಿದರು ಚಿಂತಾಮಣಿಯ ಮೇ 22ರಂದು ತಾಲೂಕಿನ ಮುರುಘಮಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತೆಯಾದ ವೆಂಕಟಲಕ್ಷ್ಮಮ್ಮಯ್ಯ ಮೂರ ಮೇಲೆ ಐಮರಡಿಹಳ್ಳಿ ಗ್ರಾಮದ ನಾಗರಾಜ್ ಎಂಬ ವ್ಯಕ್ತಿ ಹಲ್ಲೆ ಮಾಡಿರುವ ಘಟನೆ ನಡೆದಿತ್ತು ಘಟನೆ ಕುರಿತು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದುವರೆಗೂ ಪೊಲೀಸರು ಹಲ್ಲೆ ನಡೆಸಿರುವ ವ್ಯಕ್ತಿಯ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸದ ಕಾರಣ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಹಲ್ಲೆ ನಡೆಸಿರುವ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಮನವಿ ಸಲ್ಲಿಸಿದರು ಇಮ್ರೆಡ್ಡಲ್ಲಿ ಆಶಾ ವರ್ಕರ್ ಪರವಾಗಿ ಅವ್ರದ್ದು ಏನು ಗಲಾಟೆ ಆಗಿದೆ ಅವರು ಏನು COVID-19 ಸಲುವಾಗಿ ಊರಲ್ಲಿ ಸರ್ವೆ ಮಾಡೋಕ್ಕಂತ ಹೋದಾಗ ಒಡೆದು ಇದು ಮಾಡಿ ಅತ್ಯಾಚಾರ ಇದು ಮಾಡಿ ಅದ್ರ ಮೇಲೆ ತುಂಬ ಗಲಾಟೆ ಮಾಡಿದ್ದಾರೆ ಆ ಗಲಾಟೆ ನಿಟ್ಟಿನಲ್ಲಿ ಆ ಹುಡುಗಿ 3 ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ಲು FIR ದಾಖಲಾಗಿದೆ ಇದೆಲ್ಲ ಇದೆ ಮತ್ತೆ ಇದುವರೆಗೂ ಅವರ ಮೇಲೆ ಯಾವುದೇ ರೀತಿ FIR ಬುಕ್ ಆಗಿ ಅವರನ್ನು ಅರೆಸ್ಟ್ ಮಾಡಿರೋಂಥದ್ದು ಏನೂ ಇಲ್ಲ ಅವ್ರ ಊರಲ್ಲಿ ತುಂಬ ಗಲಾಟೆಗಳು ನಡೀತಾನೆ ಇದೆ ಅದರಿಂದ ನಾವು ಇದುವರೆಗೂ 3 ದಿವಸ ಕಾದಿದ್ದೀವಿ 3 ದಿವಸದವರೆಗೂ ಯಾವುದೇ ರೀತಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಇವಾಗ ತಹಶೀಲ್ದಾರ್ ಅವ್ರಿಗೂ ಕೂಡ ನಾವು ಮನವಿ ಕೊಡೋಕ್ಕೆ ಬಂದಿದ್ದೀವಿ ಅವರು ಇನ್ನೂ 2-3 ದಿವಸ ನೋಡ್ತೀವಿ ಅದರಲ್ಲಿ ಏನಾದರೂ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಾವೆಲ್ಲರೂ ಆಶಾ ಕಾರ್ಯಕರ್ತೆಯರು ತಾಲೂಕು ಆಫೀಸ್ ಮುಂದೆ ಧರಣಿ ನಾವು ರೆಡಿಯಾಗಿದ್ದೀವಿ ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಿ ಕಾರ್ಯದರ್ಶಿ ರೇಷ್ಮಾ ಖಜಾಂಚಿ ಪಾರ್ವತಮ್ಮ ಮಮತಾ ಸೇರಿದಂತೆ ಹಲವಾರು ಕಾರ್ಯಕರ್ತೆಯರು ಭಾಗವಹಿಸಿದರು ವೆಂಕಟಾಚಲಪತಿ ಈ ಡಿಜಿಟಲ್ ನ್ಯೂಸ್ ಚಿಂತಾಮಣಿ ಗೋಕಾಕ ತಾಲೂಕಿನ ಸಾವಳಗಿ ಗ್ರಾಮದ ನದಿಯಲ್ಲಿ ನೀರು ಕಡಿಮೆಯಾಗಿ ಕಾಣಿಸಿಕೊಂಡ 18 ಮೊಸಳೆ ಮರಿಗಳನ್ನು ಯುವಕರು ರಕ್ಷಣೆ ಮಾಡಿದ್ದಾರೆ ಕೊರೋನಾಕ್ಕೆ ಹೆದರಿ ಜನ ಹೊರಗಡೆ ಹೋಗಲು ಎದುರುತ್ತಿರುವುದು ಒಂದು ಕಡೆಯಾದರೆ ಇತ್ತ ಗೋಕಾಕ ತಾಲೂಕಿನ ಸಾವಳಗಿ ಗ್ರಾಮದ ನದಿಯಲ್ಲಿ ನೀರು ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮೊಸಳೆ ಮರಿಗಳು ಪ್ರತ್ಯಕ್ಷವಾಗಿವೆ ಇವತ್ತು ಸುಮಾರು 18 ಮೊಸಳೆ ಮರಿಗಳು ಕಂಡುಬಂದಿದ್ದರಿಂದ ಸಾವಳಗಿ ಗ್ರಾಮದ ಜನರು ಹೆದರಿದರು ಸುದ್ದಿ ತಿಳಿದ ಕೊಣ್ಣೂರು ಯುವಕರಾದ ರಾಮ ದೊಡ್ಡನವರ ಪವನ ರಜಪೂತ ಸುಭಾಷ ಮೇತ್ರಿ ಮಾನಿಂಗಸನದಿ ಮತ್ತು ರಾಘು ಗಾಡಿವಡ್ಡರ ಸಾವಳಗಿಗೆ ತೆರಳಿ ಮೊಸಳೆ ಹಿಡಿಯಲು ಹೋದಾಗ ದೊಡ್ಡ ಮೊಸಳೆ ಸಿಗದೆ ಸುಮಾರು 18 ಮೊಸಳೆ ಮರಿಗಳು ಸಿಕ್ಕಿದ್ವು ನಂತರ ಮೊಸಳೆ ಮರಿಗಳನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ಮಲ್ಲಿಕಾರ್ಜುನ ಹೆಬ್ಬಾಳೆ ಅವರಿಗೆ ಹಸ್ತಾಂತರಿಸಿ ಅರಣ್ಯ ಇಲಾಖೆಯವರು ಅನುಮತಿ ನೀಡಿದರೆ ಮೊಸಳೆಯನ್ನು ಹಿಡಿದು ತಮಗೆ ಹಸ್ತಾಂತರಿಸುವುದಾಗಿ ತಿಳಿಸಿದರು ಸಾವಳಗಿ ಗ್ರಾಮದಲ್ಲಿ ಇದೊಂದು ಮೊಸಳೆ ಬಂದಿದ್ದು ಹೇಳಿ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಹಚ್ಚಿದ್ರು ನಾವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಮೊಸಳೆ ದೊಡ್ಡದಿರಲಿಲ್ಲ ಆದರೆ ಮರಿ ಇದ್ದು ಸುಮಾರು ಒಂದು 20 ಮರಿ ಇದ್ದು ಅಲ್ಲಿ ಒಳಗಡೆ ಹೋಗಿ ಗುಹೆದಾಗ ಹೋಗಿ ನಾವು ಎಲ್ಲ ಒಂದು 6 ಜನ ನಮ್ಮ ಫ್ರೆಂಡ್ಸ್ ಕೂಡಿ ಒಳಗಡೆ ಹೋಗಿ ಒಂದೊಂದು ಎಲ್ಲ ಕೂಡಿ ಚಿಲ್ಲೆ ಹಾಕಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತಂದು ಒಪ್ಪಿಸಿದ್ರು ಮತ್ತು ಸ್ವಲ್ಪ ಒಂದು ಮೊಸಳೆ ಕಡ್ದೈತಿ ರೀ ಸಣ್ಣದ ಆದರೂ ಕಡಿಯಾಗ್ತಾವೆ ಅಂದ್ರೆ ನಂದು ಏನು ವಿಚಾರ ಅಂದ್ರೆ ಇವ ಇಷ್ಟು ಸಣ್ಣದ ಈಗ ಕಡಿಯಾತಾವೆ ಇನ್ನು ಭಾಳ ದಿನ ಬಿಟ್ಟರೆ ಇವ ಮಂದಿಗೆ ತೊಂದರೆ ಆಕೈತಿಳಿ ನಾವೊಂದು ಸ್ವಲ್ಪ ರಿಸ್ಕ್ ಆದ್ರೆ ಆಗಲ್ಕರೆ ಹೋಗಿ ಹುಡ್ಕೊಂಬಂದ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್